ಬಗ್ಗೆನಾದ್ರು ಹಂಚ್ಕೋಬೋದಾ? ತುಂಬ ಪ್ರೈವಸಿ ಮೇಂಟೈನ್ ಮಾಡಿದ್ದೀವಿ. ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ನನ್ನ ವೈಫ್ ಸಾಫ್ಟ್ವೇರ್ ಇಂಜಿನಿಯರ್, ಇವಾಗ ವರ್ಕ್ ಮಾಡ್ತಾ ಇಲ್ಲ, ಬಿಸ್ನೆಸ್ ಎಲ್ಲ ನೋಡ್ಕೊತಾರೆ. ಜಗ್ಗೇಶ್ ಅವರು ಚಿತ್ರರಂಗದ ಜೊತೆ ಜೊತೆಗೆ ಈಗ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರೋದ್ರ ಬಗ್ಗೆ ನಾವು ಮಾತಾಡಿದ್ರಿ, ನಿಮಗೇನಾದರೂ ಇಂಟ್ರೆಸ್ಟ್ ಇದೆಯಾ ರಾಜಕೀಯದ ಕಡೆ? ರಾಜಕಾರಣದ ಅಷ್ಟು ಸುಲಭವಾಗಿ ಮಾಡೋವಂಥದ್ದಲ್ಲ ಅದು, ಅದಕ್ಕೆ ಆದಂಥ ಒಂದು ಕೆಪಾಸಿಟಿ ಇರಬೇಕು. ಆ ಕೆಪಾಸಿಟಿ ಬಹುಶಃ ನನ್ನಲ್ಲಿ ಇಲ್ಲ ಅನ್ಸುತ್ತೆ. ನೀವು ನಿರ್ಧಾರ ಮಾಡಿಬಿಟ್ರೆ ಹೇಗೆ? ಅದನ್ನು ಕೂಡ ಜನ ನಿರ್ಧರಿಸ್ಬೇಕಲ್ವೇ? ನಿರ್ಧರಿಸ್ಬೇಕು, ಬಟ್ ಎಲ್ಲ ಒಂದು ಕಡೆ ನಮಗೆ ಇವಾಗ ಬಹುಶಃ ನನಗೆ ಒಂದು ಮೈಕ್ ಕೊಟ್ಬಿಟ್ಟು ನೀವು ಮಾತಾಡಿ ಅಂದರೆ ನನಗೆ ಬರಲ್ಲ. ಅದೇ ನೀವು ಫಿಲ್ಮ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಆ್ಯಕ್ಟ್ ಮಾಡಿ ಅಂದರೆ ಅವ್ರು ಕಟ್ಟೇಳೋವರೆಗೂ ಮಾಡ್ತಾನೆ ಇರ್ತಾರೆ. ಸೊ ಈ ಥರ ನನಗೆ ದ್ವಂದ್ವ ಕನ್ಫ್ಯೂಷನ್ಸ್ ಅದು ಒಂದೊಂದು ಟೈಮ್ ನನಗೂ ಅರ್ಥ ಆಗಲ್ಲ. ಅದು ಈಗ ಅವರೆಲ್ಲರೂ ಏನು ಅನ್ಕೋತಾರೆ, ಸಿನಿಮಾಲಿ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ಮೈಕ್ ಕೊಟ್ಟರೆ ಅವ್ನು ಮಾತಾಡ್ತಾನೆ ಅಂದಾಗ ನನಗೇನಾಗುತ್ತೆ, ಅಲ್ಲೂ ಕಾಮಿಡಿ ಬರ್ತಾ ಇರುತ್ತೆ. ಇದೇನಾಗುತ್ತೆ ನನಗೆ ಆ ಥರದ್ದೊಂದು ಎರಡು ಮೂರು ಸಿಚುಯೇಷನ್ ಆಗೋಗ್ಬಿಟ್ಟು ಅದು ಮೈಂಡಲ್ಲಿ ಕುತ್ಕೊಂಬಿಟ್ಟಿದೆ ಚಿಕ್ಕ ವಯಸ್ಸಿಂದ. ನನಗೆ ಯಾವುದೊಂದು ಫಂಕ್ಷನ್ಗೆ ಕರ್ಕೊಂಡೋದ್ರು, ಆ ಫಂಕ್ಷನ್ ಒಳಗಡೆ ಸರ್ ನೀವು ಬರಲೇಬೇಕು, ತುಂಬ ಜನ ಕಾಯ್ತಾ ಇದ್ದಾರೆ ಕಾಯ್ತಂದು ಅಲ್ಲಿ ಹೋಗಿ ನೋಡಿದ್ರೆ ಮೂರು ನಾಲ್ಕು ಜನ ಕೂತಿದ್ರು. ಅವ್ರಿಗೆ ಮೈಕ್ ಕೊಟ್ಬಿಟ್ಟು ಮಾತಾಡೋದು, ಆ ಮೂರು ನಾಲ್ಕು ಜನಕ್ಕೆ ಏನು ಮಾತಾಡ್ತೀರಿ, ಈ ಮೈಂಡ್ ಸೆಟ್ ಹಂಗೆ ಕುತ್ಕೊಂಬಿಟ್ಟಿರುತ್ತೆ. ಸೊ ಇದೆಲ್ಲ ನನಗೆ ನಾನು ಮಾತಾಡಿದ್ದು ನನಗೆ ನಗು ಬರೋ ಥರ ಇರುತ್ತೆ. ಆಮೇಲೆ ಸ್ಟೇಜಲ್ಲೆಲ್ಲ ಮೈಕ್ ಇಟ್ಕೊಂಡು ನಕ್ಕಿದ್ರೆ ಅದೆಲ್ಲ ಒಂಥರ ಕಾಮಿಡಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಅವಾಯ್ಡೇ ಮಾಡಿಬಿಡ್ತೀನಿ. ಕಲಾ ಬದುಕೆ ಸಾಕು ಅಂತ ಹೇಳ್ತೀರಾ? ನಮ್ಗೆ ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ, ನನಗೆ ಸ್ಪಿರಿಚುಯಾಲಿಟಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್. ಸೊ ಹಂಗಾಗಿ ಅದರೊಳಗೆ ಮ್ಯಾಕ್ಸಿಮಮ್ ಟೈಮ್ ಎಂಜಾಯ್ ಮಾಡ್ತೀನಿ. ಸೊ ಆಧ್ಯಾತ್ಮದಲ್ಲಿ ಮುಳುಗಿದ್ದೀರಿ, ಹಾಗಾಗಿ ನಂಗೆ ತುಂಬ ಇಷ್ಟ ಆದರೆ.